ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ವಿಮರ್ಶೆ, ಸಂಶೋಧನೆ ಮತ್ತು ಸೃಜನಶೀಲ ಬರವಣಿಗೆಯ ಮೂಲಕ ಕನ್ನಡದ ಸಮಕಾಲೀನ ಲೇಖಕರಲ್ಲಿ ಗಣ್ಯರಾದವರು ಡಾಕ್ಟರ್ ಅರವಿಂದ ಮಾಲಗತ್ತಿಯವರು. ಕಾವ್ಯ, ಕಾದಂಬರಿ, ನಾಟಕ, ಜಾನಪದ, ಸಂಶೋಧನೆ, ಆತ್ಮಚರಿತ್ರೆ, ಸಂಪಾದನೆ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿರುವ ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ವೈಚಾರಿಕ ನೆಲೆಗಟ್ಟಿನಲ್ಲಿ ಶೋಷಣೆಯ ವಿರುದ್ಧ ತೀಕ್ಷ್ಣವಾಗಿ ಬರೆಯುವ ಜವಾಬ್ದಾರಿಯುತ ಸಾಹಿತಿಯೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಸಂಶೋಧನಾತ್ಮಕ ಸಾಹಿತ್ಯ ರಚನೆಯಲ್ಲಿ ಪ್ರಸಿದ್ಧರಾಗಿರುವ ಮಾಲಗತ್ತಿಯವರು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಆರು ಗಂಟೆಯ ಮೊಳಗು, ಮೂಡಣದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ, ಕತ್ತಲಿನ ಬಸಿರು ಬೆಸಲಾದ ಬಂಗಾರ ಮೋರೆಯ ಕುವರ ಬಂದ ಉಲ್ಲಾಸಗಳ ತಂದ. ನನ್ನ ಹುಟ್ಟೂರಿನ ನನ್ನ ಕೇರಿಯೇ ನನಗೆ ಜೀವಜಲ ಇದ್ದ ಹಾಗೆ, ನನಗೆ ಶಕ್ತಿಯೂ ಅದೇ, ನನ್ನ ದೌರ್ಬಲ್ಯವೂ ಕೂಡ ನನ್ನ ಕೇರಿಯೇ. ಈ ಕೇರಿಯ ಮೂಲಕ ನಾನು ಬಂದಿದ್ದರಿಂದಾಗಿ ನನ್ನ ಬದುಕನ್ನು ನನ್ನ ದಲಿತ ಕೇರಿಯಿಂದ ಬಿಡಿಸಿ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ನನ್ನ ಬರಹ, ನನ್ನ ಆಲೋಚನೆ, ನನ್ನ ಚಟುವಟಿಕೆ ಎಲ್ಲವೂ ಕೂಡ ನನ್ನ ಕೇರಿಯ ಅನುಭವಗಳ ಜೊತೆಗೇ ತುಡಿತಾ ಹೋಗ್ತವೆ. ನನ್ನ ಮನೆಯಲ್ಲಿ ನನ್ನ ತಾಯಿ ಹಾಡುವಂಥವಳು, ನನ್ನ ತಂದೆ ಸತ್ತಾಗ ನಾನಿನ್ನೂ ಆವಾಗ 1 ವರ್ಷದವನಾಗಿದ್ದೆ ತಂದೆ ಸಾಯುವಾಗ. ನನ್ನ ತಂದೆ ಸತ್ತ ಸಂದರ್ಭದಲ್ಲಿ ನನ್ನ ತಾಯಿ ನನ್ನ ತಂದೆಯ ಮೇಲೆಯೇ ಒಂದು ಹಾಡನ್ನು ಕಟ್ಟಿ ಹಾಡಿರುವಂಥದ್ದು ನನಗೆ ಬಹಳ ಮರಿಲಿಕ್ಕಾಗದೇ ಇರುವಂತಹ ಒಂದು ಸನ್ನಿವೇಶ ಅದು. ನನ್ನ ತಾಯಿಯ ಅಂತಹ ಹಾಡನ್ನು ಕಟ್ಟಿ ಹಾಡ್ತಾ ಇರಬೇಕಾಗಿದ್ರೆ ಸರಿ ಹಾಗೆಯೇ ನನಗೂ ಕೂಡ ಯಾಕೆ ಕಟ್ಟಿ ಹಾಡೋದಕ್ಕೆ ಬರೋದಿಲ್ವಾ ಅನ್ನುವಂಥದ್ದು ಕಾಡೋದಕ್ಕೆ ಆರಂಭ ಆಯಿತು. ಅವರ ಅನುಕರಣೆಗೆ ನನ್ನ ಸಾಹಿತ್ಯ ಅಭಿವ್ಯಕ್ತಿಗೆ ಮಾರ್ಗ ಆಗಿತ್ತು. ಈ ಸ್ವರೂಪದ ಆತ್ಮವಿಶ್ವಾಸದ ಚಿಂತನೆಯೇ ನನ್ನನ್ನು ನನ್ನ ಊರಿನಿಂದ ಇಲ್ಲಿಯವರೆಗೆ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡೆ. ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಅತ್ಯಂತ ಹಿಂದುಳಿದ ಹಳ್ಳಿಯಾದ ಮುದ್ದೆಬಿಹಾಳದಲ್ಲಿ 1956 ಆಗಸ್ಟ್ ತಿಂಗಳ 1ನೇ ತಾರೀಕಿನಂದು ಜನಿಸಿದರು. ತಂದೆ ಯಲ್ಲಪ್ಪನವರು, ತಾಯಿ ಬಸವ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅವರು ಮುದ್ದೆಬಿಹಾಳದಲ್ಲಿ ಪಡೆದರು. ನಂತರ ಸೊಲ್ಲಾಪುರದ ಮಹಾನಗರ ಪಾಲಿಕೆಯ ಶಾಲೆ ಸೇರಿ ಅಲ್ಲಿ ಮಾಧ್ಯಮಿಕ ಶಿಕ್ಷಣ ಪಡೆದರು. ಅಲ್ಲಿಂದ ಮತ್ತೆ ಮರಳಿ ಬಂದು ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಮುದ್ದೆಬಿಹಾಳದಲ್ಲೇ ಪಡೆದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದು ಉತ್ತರ ಕರ್ನಾಟಕದ ಜನಪದ ಆಟಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಚಿನ್ನದ ಪದಕದೊಂದಿಗೆ ಪಿಎಚ್ಡಿ ಪದವಿಯನ್ನೂ ಪಡೆದರು. ಸಾಧನೆಗೆ ಅಸಾಧ್ಯವಾದದ್ದು ಎಂಬುದು ಯಾವುದೂ ಇಲ್ಲ, ಸಾಧಿಸುವ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬ ಮಾತನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ಸ್ಥಾನ ಪಡೆದವರು ಡಾಕ್ಟರ್ ಅರವಿಂದ ಮಾಲಗತ್ತಿಯವರು. ಅತ್ಯಂತ ಹಿಂದುಳಿದ ಬಡ ಕುಟುಂಬದಿಂದ ಬಂದವರಾದರೂ ಅವರು ಸುಶಿಕ್ಷಿತ ದೇಶಭಕ್ತ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ಯಲ್ಲಪ್ಪನವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸೆರೆಮನೆವಾಸ ಅನುಭವಿಸಿದವರು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 100 ವಿದ್ಯಾರ್ಥಿಗಳಿಗೆ ಗುರುವಾಗಿದ್ದವರು ಅವರು. ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿದ ಮಾಲಗತ್ತಿಯವರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಅವರ ಚಿಕ್ಕಪ್ಪನವರಾದ ಶಿವಪ್ಪ ನಾಗಬಸಪ್ಪ ಮಾಲಗತ್ತಿಯವರ ಆರೈಕೆಯಲ್ಲಿ ಬೆಳೆದರು. ಸಹಜವಾಗಿಯೇ ತಮ್ಮ ತಂದೆಯವರಂತೆಯೇ ಶಿಕ್ಷಣ ಕ್ಷೇತ್ರದಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡರು. 1984 ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿದ ಅವರು ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದರು. 1000 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಮೈಸೂರು ವಿಶ್ವವಿದ್ಯಾಲಯದ
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 5 ವರ್ಷಗಳ ಕಾಲ ಪ್ರಸಾರಾಂಗದ ನಿರ್ದೇಶಕರಾಗಿ, ಕುವೆಂಪು ಅಧ್ಯಯನ ಸಂಸ್ಥೆಯಲ್ಲಿ 2 ಅವಧಿಗೆ ನಿರ್ದೇಶಕರಾಗಿ, ಮೈಸೂರು ಜನಪದ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ. ಕಾವ್ಯದ ಮೂಲಕ ಸಾಹಿತ್ಯ ಲೋಕಕ್ಕೆ ಪರಿಚಿತರಾದ ಇವರ ಮತ್ತೊಂದು ಆಸಕ್ತಿಯ ಕ್ಷೇತ್ರ ಜಾನಪದ. ಗಾಯಕರಾಗಿ ಹಾಡಿ ನಟರಾಗಿ ನಟಿಸಿದ್ದೂ ಇದೆ. ಅರವಿಂದ ಮಾಲಗತ್ತಿಯವರ ಕೆಲವು ಕೃತಿಗಳು ಇಂಗ್ಲಿಷ್, ಹಿಂದಿ, ಮಲಯಾಳಂ, ಮರಾಠಿ, ತಮಿಳು, ಬೆಂಗಾಲಿ ಭಾಷೆಗೆ ಅನುವಾದಗೊಂಡಿವೆ. ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, 3ನೇ ಕಣ್ಣು, ನಾದ ನಿನಾದ, ಅನಿಲ ಆರಾಧನ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಂಡಾಲ ಸ್ವರ್ಗರೋಹಣಂ, ಆಯ್ದ ಕವಿತೆಗಳು, ವಿಶ್ವತೋಮುಖ, ಹೂ ಬಲುಭಾರ, ಸಹಸ್ರಾಕ್ಷಿ, ಮಾ ಕಾವ್ಯ, ರೋ ನಿಷೇಧ ಚಕ್ರಕಾವ್ಯ ಇವರ ಕವನ ಸಂಕಲನಗಳಾಗಿವೆ. ಮುಗಿಯದ ಕಥೆಗಳು ಇವರ ಕಥಾ ಸಂಕಲನವಾಗಿದೆ. ಕಾರ್ಯ ಎಂಬುದು ಇವರ ಕಾದಂಬರಿಯಾಗಿದ್ದರೆ, ಮಸ್ತಕಾಭಿಷೇಕ, ಸಮುದ್ರದೊಳಗಳ ಉಪ್ಪು, ಮಚುಬದ ಮುಖ ಇವರ ನಾಟಕಗಳಾಗಿವೆ. ಚೀನಾದ ಧರಣಿಯಲ್ಲಿ ಇವರು ಬರೆದ ಪ್ರವಾಸ ಕಥನವಾಗಿದೆ. ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯು ಈಗಾಗಲೇ ಚಲನಚಿತ್ರವಾಗಿರುವ ಅವರ ಆತ್ಮಕಥನವಾಗಿದೆ. ಕನ್ನಡ ಸಾಹಿತ್ಯ ಮತ್ತು ದಲಿತ ಯುಗ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ, ಸಾಂಸ್ಕೃತಿಕ ದಂಗೆ, ಬೆಂಕಿ ಬೆಳದಿಂಗಳು, ದಲಿತ ಸಾಹಿತ್ಯ ಪ್ರವೇಶಿಕೆ, ಅಂತರ್ಜಾತೀಯ ವಿವಾಹ ಎಷ್ಟು ಪ್ರಗತಿಪರ, ಪೂನಾ ಪ್ಯಾಕ್ಟ್ ಮತ್ತು ದಲಿತರತ್ತ ಸಾಗಬೇಕು, ಭೀಮಾ ನಡೆಯಬೇಕು, ಸಾಹಿತ್ಯ ಸಾಕ್ಷಿ, ದಲಿತ ಸಾಹಿತ್ಯ ಪರ್ವ, ದಲಿತ ಸಾಹಿತ್ಯ, ಸಾಹಿತ್ಯ ಕಾರಣ, ದಲಿತ ಮಾರ್ಗ, ಮೌಢ್ಯ ನಿಷೇಧದ ಗುದ್ದಾಟಗಳು, ಚುಟುಕು ಚಿಂತನೆ, 16 ದಲಿತ ಸಾಹಿತ್ಯ ಯಾನ ಇವರು ಬರೆದ ಸಂಶೋಧನಾತ್ಮಕ ವಿಮರ್ಶೆಗಳಾಗಿವೆ. ಆಣಿಪೀಣಿ, ಜಾನಪದ ವ್ಯಾಸಂಗ, ಜಾನಪದ ಶೋಧ, ತುಳುವರ ಆಟಿಕಳಂಜ, ಅಂತರ್ದೃಷ್ಟೀಯ ಸಂಶೋಧನೆ, ಭೂತಾರಾಧನೆ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಿಂತನೆ, ಪುರಾಣ, ಜಾನಪದ ಮತ್ತು ದೇಶೀವಾದ ಇವರ ಜಾನಪದ ಕೃತಿಗಳಾಗಿವೆ. ಕೊರಗ ಜನಾಂಗ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಇವರ ಸಹ ಬರವಣಿಗೆಯಾಗಿದೆ. ಜನಪದ ಆಟಗಳು, ತಾಳಿಕೋಟಿ ದ್ಯಾಮವ್ವ ಇವರು ರಚಿಸಿದ ವಯಸ್ಕರ ಶಿಕ್ಷಣ ಕೃತಿಗಳಾಗಿವೆ. ಉತ್ತರ ಕರ್ನಾಟಕದ ಜನಪದ ಆಟಗಳು ಇವರ PhD ಮಹಾಪ್ರಬಂಧವಾಗಿದೆ. 4 ದಲಿತೀಯ ಕಾದಂಬರಿಗಳು, ಅಂಬೇಡ್ಕರ್ ವಿಚಾರಧಾರೆ, ಅಂಬೇಡ್ಕರ್ ವಾದ ಸಂವಾದ, ಗೋಮಾಳದಿಂದ ಗಂಗೋತ್ರಿಗೆ, ದಲಿತ ಸಾಹಿತ್ಯ ನೆಲೆ ಹಿನ್ನೆಲೆ, ಕನ್ನಡ ಗ್ರಂಥೋದ್ಯಮ, ಜಾನಪದ ಸೈದ್ಧಾಂತಿಕ ಪ್ರಜ್ಞೆ ಮತ್ತು ದೇಶೀವಾದ, ಜಾನಪದ ಮೂಲತತ್ವಗಳು, ಕಾದಂಬರಿಗಳ ವಿಮರ್ಶೆ, ಮಲೆಯ ಮಹದೇಶ್ವರ ಇವರ ಸಂಪಾದಿತ ಕೃತಿಗಳಾಗಿವೆ. ಸಮಾವೇಶ, ಬೇವು ಬೆಲ್ಲ ಇವರ ಸಹ ಸಂಪಾದನಾ ಕೃತಿಗಳಾಗಿವೆ. ಕನ್ನಡ ವಿಶ್ವಕೋಶ 14 ಸಂಪುಟಗಳು CD ರೂಪದಲ್ಲಿ, ಕನ್ನಡ ವಿಷಯ ವಿಶ್ವಕೋಶ ಕರ್ನಾಟಕ, ಕನ್ನಡ ವಿಷಯ ವಿಶ್ವಕೋಶ ಜಾನಪದ ಸಂಪುಟ, ಕನ್ನಡ ವಿಷಯ ವಿಶ್ವಕೋಶ ಪ್ರಾಣಿ ವಿಜ್ಞಾನ ಎಪಿಗ್ರಾಫಿಯಾ ಕರ್ನಾಟಕ 12 ಸಂಪುಟಗಳು, ಕುವೆಂಪು ಕೃತಿ ವಿಮರ್ಶೆ, ಸೀಮಾತೀತ ಕನ್ನಡ ಸಾಹಿತ್ಯ ಚರಿತ್ರೆ 6 ಸಂಪುಟಗಳು ಇತ್ಯಾದಿ ವಿಶ್ವಕೋಶ ಹಾಗೂ ಬೃಹತ್ ಗ್ರಂಥಗಳ ಪ್ರಧಾನ ಸಂಪಾದಕರಾಗಿಯೂ ಅವರು ದುಡಿದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರಾಗಿ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 2 ಬಾರಿ ನಿರ್ದೇಶಕರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯದ ಗೌರವ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪುಸ್ತಕ ಸಗಟು ಖರೀದಿ ಸಮಿತಿ ಸದಸ್ಯರಾಗಿ, ಜನಪ್ರಿಯ ಪುಸ್ತಕ ಮಾಲಿಕೆ ಪ್ರಕಟಣಾ ಸಮಿತಿ ಸದಸ್ಯರಾಗಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಚೈನ್ ಪರಿಷತ್ ಕಮಿಟಿ ಸದಸ್ಯರಾಗಿ, PUC ಮಂಡಳಿ ಪಠ್ಯಪುಸ್ತಕ ಸಮಿತಿ ಸದಸ್ಯರಾಗಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಬೆಂಗಳೂರು ದೂರದರ್ಶನ ಕೇಂದ್ರ ಚಲನಚಿತ್ರ ಪರಿಶೀಲನಾ ಮತ್ತು ಆಯ್ಕೆ ಸಮಿತಿ ಸದಸ್ಯರಾಗಿ, ವಿಜಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಮೈಸೂರು ದಸರಾ ಕವಿಗೋಷ್ಠಿ ಅಧ್ಯಕ್ಷರಾಗಿ, ರಾಜ್ಯ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಬೀದರ್ನಲ್ಲಿ ನಡೆದ 2ನೇ ಸಮ್ಮೇಳನದ ಅಧ್ಯಕ್ಷರಾಗಿ ವಿವಿಧ ಜವಾಬ್ದಾರಿಗಳನ್ನು ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಕನ್ನಡಕ್ಕಾಗಿ ನಡೆದ ಹೋರಾಟ, ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಬೆಳಗಾವಿಯ ಹಿಂಡಲಗ ಬಂದೀಖಾನೆಯಲ್ಲಿ ಸೆರೆವಾಸವನ್ನು ಅನುಭವಿಸಿದ್ದಾರೆ. ಅಮೆರಿಕ ನಾವಿಕ ಸಮ್ಮೇಳನದಲ್ಲಿ ಅತಿಥಿಯಾಗಿದ್ದಲ್ಲದೆ ಚೀನಾದ ಹ್ಯಾಂಗ್ಹುಯಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೂಡ ನೀಡಿದ್ದಾರೆ. ಸಾಹಿತ್ಯ ಸಂಗಾತಿ ಪತ್ರಿಕೆಯ ಸಂಪಾದಕರಾಗಿ, ಫೋಕ್ಲೋರ್ ನ್ಯೂಸ್ಲೆಟರ್ ಸಂಪಾದಕ ಬಳಗದ ಸದಸ್ಯರಾಗಿ, ವಿದ್ಯಾರ್ಥಿ ಭಾರತಿ ಪತ್ರಿಕೆಗೆ ದ್ವೈಮಾಸಿಕ ಸಂಪಾದಕ ಸಮಿತಿ ಸದಸ್ಯರಾಗಿ, ವಿಶ್ವಸಂಪದ ಮಾಸಪತ್ರಿಕೆ ಸಂಪಾದಕ ಸಮಿತಿ ಸದಸ್ಯರಾಗಿ, ಪ್ರಬುದ್ಧ ಕರ್ನಾಟಕ ತ್ರೈಮಾಸಿಕ ಸಂಪಾದ ಸಮಿತಿ ಅಧ್ಯಕ್ಷರಾಗಿ, ಮಾನವಿಕ ಕರ್ನಾಟಕ ತ್ರೈಮಾಸಿಕ ಸಂಪಾದ ಸಮಿತಿ ಅಧ್ಯಕ್ಷರಾಗಿ, ಪತ್ರಿಕಾ ವಲಯದಲ್ಲೂ ಅವರು ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಮಾಲಗತ್ತಿಯವರ ಸಾಹಿತ್ಯ ಕುರಿತ 10ಕ್ಕಿಂತಲೂ ಹೆಚ್ಚು ಕೃತಿಗಳು ವಿವಿಧ ಲೇಖಕರಿಂದ ರಚಿತವಾಗಿವೆ. ದೇವರಾಜ್ ಬಹದ್ದೂರ್ ಪ್ರಶಸ್ತಿ,
ನರಸಿಂಹಯ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀ ಕೃಷ್ಣ ಆಲನಹಳ್ಳಿ ಪ್ರಶಸ್ತಿ, ಸಂಕ್ರಮಣ ಪ್ರಶಸ್ತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ, 1987ರಲ್ಲಿ ಪಿಎಚ್ಡಿ ಮಹಾಪ್ರಬಂಧಕ್ಕೆ ಬಂಗಾರದ ಪದಕ, ಕರ್ನಾಟಕ ಜಾನಪದ ಟ್ರಸ್ಟ್ ಮೊದಲ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಜಿ ಶಂಪಾ ಜಾನಪದ ಪ್ರಶಸ್ತಿ ಇತ್ಯಾದಿಗಳು ಡಾಕ್ಟರ್ ಅರವಿಂದ ಮಾಲಗತ್ತಿಯವರಿಗೆ ಸಂದ ಗೌರವ ಪ್ರಶಸ್ತಿ ಪುರಸ್ಕಾರಗಳಾಗಿವೆ. ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ಕನ್ನಡದ ಸಮಕಾಲೀನ ಲೇಖಕರಲ್ಲಿ ಗಣ್ಯರು. ಅವರು ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಎಲ್ಲಾ ಬರವಣಿಗೆಗಳು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿವೆ. ಇಡೀ ಕನ್ನಡ ಸಾಹಿತ್ಯವನ್ನು ಪುನರ್ ಪರಿಶೀಲಿಸುವಂತಹ ಒಂದು ವೈಚಾರಿಕ ದೃಷ್ಟಿಕೋನವನ್ನು ಅವರು ಹೊಂದಿದ್ದಾರೆ. ಹಿಂದುಳಿದ ಕುಟುಂಬದಿಂದ ಬಂದ ಅವರು ಶೋಷಣೆಯ ವಿರುದ್ಧ ವೈಚಾರಿಕ ನೆಲೆಗಟ್ಟಿನಲ್ಲಿ ತಮ್ಮ ಬರವಣಿಗೆಯ ಮೂಲಕವೇ ಹೋರಾಟ ಮಾಡಿದ್ದಾರೆ. ದಲಿತ ಎನ್ನುವುದು ಒಂದು ಆಲೋಚನಾಕ್ರಮ, ಅದು ಚಲನಶೀಲ ಸಾಹಿತ್ಯದ ಪ್ರತೀಕವಾಗಿದೆ ಎಂದು ಪ್ರತಿಪಾದಿಸುವ ಇವರು ದಲಿತ ವರ್ಗದ ನೆಲೆಯಿಂದ ಬಂದಂಥವರಾದರೂ ಕೂಡ ಅಷ್ಟಕ್ಕೇ ಸೀಮಿತವಾಗಿರದೆ ಇಡೀ ಶೋಷಿತ ವರ್ಗದ ಪ್ರತಿನಿಧಿಯಾಗಿ ಆಲೋಚಿಸಿದ ಸಾಮಾಜಿಕ ಚಿಂತಕರಾಗಿದ್ದಾರೆ. ಪ್ರತಿ ಕ್ಷಣವು ಅವರ ಹೃದಯ ನೊಂದವರಿಗಾಗಿ ಮಿಡಿಯುತ್ತಿರುತ್ತದೆ. ಅವರು ಶೋಷಣೆ ಮುಕ್ತ ಸಮಾಜದ ಕನಸು ಕಂಡವರು. ಅವರ ಸೇವಾ ಮನೋಭಾವ ಸಮಾಜದ ಬಗೆಗೆ ಅವರಿಗಿರುವ ಕಾಳಜಿ ಕಳಕಳಿ ಅನುಕರಣೀಯ. ಸಂವೇದನಾಶೀಲತೆಯ ಕೊರತೆ ಅಸಹಿಷ್ಣುತೆಗೆ ಕಾರಣವಾಗಿದೆ. ಸಂವೇದನೆ ಇರುವ ಬದುಕು ಸಹಿಷ್ಣುತೆಯನ್ನು ಕಾಪಾಡುತ್ತದೆ. ದಲಿತ ಸಾಹಿತ್ಯ ಸಂವೇದನೆಗಳಿಂದ ಕೂಡಿದ ಬದುಕಿನ ಅನಾವರಣವಾಗಿದೆ ಎಂಬುದು ಅವರ ಅಭಿಪ್ರಾಯವಾಗಿದೆ. 2017ರ ಆಗಸ್ಟ್ ತಿಂಗಳಿನಿಂದ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಇವರ ಸೇವಾ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಉತ್ತಮವಾದ ಕೆಲ ಕಾರ್ಯಗಳನ್ನು ಅಕಾಡೆಮಿಯು ಕೈಗೊಳ್ಳಲಿ ಎಂದು ನಾವು ಆಶಿಸುತ್ತಾ ಅವರು ನೂರು ಕಾಲ ಬಾಳಲಿ ಎಂದು ಹಾರೈಸುತ್ತೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.